ನಿಮ್ ಹೆಂಡತಿ ಕುಬ್ಸ ಮಾಡಕ್ ಹೋಗಿ ನನ್ನ ಮಗಳ ಜೀವನ ಹಾಳಕ್ಕಿತ್ತಿಲ್ಲೇ ಹಂಗ್ಯಾಕ್ ಮಾತಾಡ್ತಿ ಇಲ್ಲಿ ಇಕ್ಕಿ ಕುಬ್ಸ ಅಂದ್ರೆ ಏನದ ಪ್ರೆಗ್ನೆಂಟ್ ಅದಳ ಕುಬ್ಸ ಮಾಡೈತಿ ಅದ್ರ ಏನ್ ತಪ್ಪೈತಿ ಏನ್ ತಪ್ಪೈತಿ ಇಕ್ಕಿ ಗೆಳತಿಯರಲ್ಲ ಅವ್ರ ಸುದ್ದಿಲ್ಲ ನೋಡ್ ಮಮತಾ ನೀ ಬೇಕಾದ್ ಮಾತಾಡ್ಕೋ ನನ್ನ ಗೆಳ್ತಾರ ವಿಚಾರ ಮಾತಾಡಕ್ಕೆ ನಿನ್ಗೆ ಅಧಿಕಾರ ಇಲ್ಲ ಮಾತಾಡಕ್ಕೆ ನಾನು ಅವ್ರಿಗೆ ಏನ್ರಿ ಅಧಿಕಾರ ಐತಿ ಹಾ ಅಲ್ಲಕ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ ಹಾಕ್ತೇನೆ ಅಂತಂದ್ರಲ್ಲ ಯಾರು ಮಾತು ಕೇಳಿ ಹಾಕಕತ್ತಾರ ಅವ್ರು ಏನ್ ನಾ ಹೇಳಿದ್ನಿ ಹಾಕಕ್ಕ ನನ್ನ ಮಗಳು ಹೇಳಿದ್ಲ ಇವತ್ತು ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕಿದ್ಲಂದ್ರ ನನ್ನ ಮಗಳ ಜೀವನ ಹಾಳಾಕಿತ್ತಲ್ಲ ನಾವು ಹೆಂಗ್ ಮದುವೆ ಮಾಡತ್ತೀವಿ ಅಂತ ನಿನಗೂ ಗೊತ್ತೈತಿ ಆ ಹುಡುಗ್ ನೋಡ್ಲಾರ್ದಂಗಿರ್ತಿದ್ನ ಇಲ್ಲ ಬೇರೆ ಯಾರು ನೋಡಿದವ್ರು ಹೇಳಿ ಇವ ನೋಡೋಣ ಅಲ್ಲ ಆತು ಆದ್ರೆ ಇಲ್ಲಿ ಯಾರು ಬೇಕಂತ ಮಾಡಿದ್ದಲ್ಲ ಬೇಕಂತಾನ ಬ್ಯಾಡಂತನ ಒಟ್ ಮಾಡಿದ್ರಿಲ್ಲ ಒಂದು ಸ್ವಲ್ಪ ಇವತ್ತು ಮೈ ಅಂದ್ರೆ ಏನು ಏನಕ್ಕಿತ್ತೆ ಹ್ಞೂ ಯಾಕೆ ಇದೇನು ವಿಚಾರ ಗೊತ್ತಿಲ್ಲ ಆ ಅವ್ರ ಗಿರ್ಜಕರದ ಸೊಸಿದು ಮನೆ ಬಿಟ್ಟೋಗಿದ್ದು ವಿಡಿಯೋ ಮಾಡಿ ಹಾಕಿ ಅದು ಎಷ್ಟು ಲಪಡ ಆತದ ಹಾಕಿ ಸೊಸಿ ಬಂದು ಜಗಳ ಮಾಡಿ ನೀವೇ ಹೇಳಿದಲ್ಲ ಹಿಂಗೆ ಆತಂತ್ಹೇಳಿ ಆ ಅಷ್ಟಾದಮೇಲೆ ಇನ್ನೊಬ್ಬರು ವಿಚಾರ ನಾವು ನಮ್ಮ ಫೋನ್ನೇ ಹಾಕಬಾರ್ದಂತ ಇವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲನ ಇನ್ನೇವಾಗ್ರಿ ಬುದ್ಧಿ ಕಲೀದಿ ಇವ್ರು ಇವತ್ತು ನನ್ನ ಮಗಳ ಜೀವನ ಹಾಳು ಮಾಡಿಬಿಡ್ತಿದ್ರಲ್ಲ ಇವರು ಯಪ್ಪಾ ದೇವ್ರೆ ಯವ ಯವ ಈಟಾಗಿದ್ದು ನಿಷ್ಟು ದೊ ಯಾಕೆ ಮಾಡ್ಕೊತೀವಿ ಏ ನಿಂದೊಂದತ್ತಾಗ ರಾಮಾಯಣತಾಗ ವರ್ವಟ್ ವರ್ವಟ್ ಹಚ್ಕೊಂಡಾಗ ಏನಾಗೋದು ಗೊತ್ತು ಇಷ್ಟಕ್ಕೂ ಅವ್ರು ವೀಡಿಯೋ ಡಿಲೀಟ್ ಮಾಡಿದ್ರು ನಮ್ಮಿದ್ರಿಗೆ ಬ್ಯಾಡ್ ಬಿಡು ಹೋಗ್ಲಿ ಅಂತೇಳಿ ಅದು ನಿನಗೆ ಗೊತ್ತೈತಿ ಮತ್ತದನ್ನ ಅಷ್ಟೊಂದು ಬೆಳೆಸ್ಕೊಂಡು ಹೋಗೋ ಕೆಲಸ ಏನೈತಿ ಬಾಯ್ ಮುಚ್ಚ ಮತ್ತೆ ಏನಾರು ತೊಗೊಂಡು ಹೊಡೆದ ಬಿಡ್ತೇನೆ ನಾನು ತಗ ಏ ಕಸಬುರ್ಗಿ ಮಕ್ಕದಕ್ಕೆ ನಿನಗೆ ಆ ಹುಡುಗ್ ಫೋನ್ ಹಚ್ಚಿತ್ತು ಬಂಗಾರದಂಗೆ ಹೋಗಿದ್ರಕ್ಕಿತ್ತು ನಿಂದು ಎಷ್ಟಾರು ಸೊಕ್ಕಿರ್ಬೇಕು ನಿನಗೆ ಹೋಗ್ಲಿಲ್ಲಲ್ಲ ನೀನು ಆ ಆ ಪಾಪ ಹುಡುಗ ಸಣ್ಣ ಹುಡುಗನಾಗ ಫೋನ್ ಹಚ್ಚಿ ಬಾ ಹೋಗುನು ನೀ ಎಲ್ಲಿ ಹೋಗ್ಬೇಕಂತ ಹೇಳಿ ಹೋಗ್ತೀನಿ ಅಷ್ಟು ಪಾಪ ಇದು ಮಾಡ್ತಾ ಹುಡುಗ ಇಲ್ಲೇನು ದೊಡ್ಡ ನಿನ್ನ ಕೆಲಸ ಅಯ್ಯ ಯಾರೋ ಇರು ಅಂದಾರೇನೋ ಅನ್ನೋರಂಗೆ ನಾಟಕ ಮಾಡ್ಬಿಟ್ಟೆಲ್ಲ ನೀನು ಆ ವಿಡಿಯೋದಾಗ ಕ್ಲಿಯರ್ ಆಗಿ ಹೇಳಿತ್ತು ಅವ್ರ ಅವನ ಕೈ ಕೊಡು ಅಂತೇಳಿ ಎಲ್ಲ ಕ್ಲಿಯರ್ ಆಗಿ ಮಾತಾಡಿತ್ತು ಇನ್ನೇನಾಗ್ಬೇಕು ಗೊತ್ತಾಗ್ಬಿಡ್ತಿತ್ತ ಹುಡುಗ ಸರಿ ಏನು ಆಗಿಲ್ಲಲ್ಲ ಬಿಡು ಹೋಲಿ ಆಗಿಲ್ಲಲ್ಲ ಅದಕ್ಕೆ ಬಿಡು ಅಂತಿ ಆಗಿದ್ರೆ ಆತ ಆತ ಆಗೋದೇನೋ ಆಗೋತ ಈಗ ಇನ್ನೊಂದ್ಸಲ ಹಂಗಾಗಲ್ತೋ ತಿಳಿ ಕಡಿಸ್ಕೊಬೇಡ ಆತ ಇನ್ನೊಂದು ಸಲ ಆಗೋಕೆ ಏನೈತಿ ರೀ ಮುಂದಿನ ವಾರದಾಗ ಚಲೋ ಐತಂತ ಏನು ಮುಂದಿನ ವಾರದಾಗ ರೀ ಸ್ಟ್ರ ಮದ್ವೆ ಮಾಡಿ ಕೇಳಿಬಿಟ್ಬಿಡುಣ ಅಂತೆ ನಾನು ಅವರು ಕೇಳ್ಕೊಂಬಂದಾರಲ್ಲ ದಿನ ಚಲೋ ಐತಂತ ಹೇಳಕತ್ತಿದ್ರು ನಾನು ಏನಂತೀನಿ ಸುಮ್ಮನೆ ಮದ್ವೆ ಮಾಡಿಬಿಡೋಣ ಅಂತೆ ನಾನು ಮುಂದಿನ ವಾರದಾಗ ಹ್ಞೂ ಮುಂದಿನ ವಾರದಾಗ ಮತ್ತೇನು ಮುಂದಿನ ಜನ್ಮದಾಗ ಅಂತ ತಿಳ್ಕೊಂಡೇನ ಏನು ಮಗ ದೊಡ್ಡವ್ವ ಆಗಿ ಆಯ್ಲಿ ಮಾತಾಡಕತ್ತನಂದ್ರೆ ಯವ್ವ ಯವ್ವ ಅನ್ನಕತ್ರ ಅವಾಗ ಮಾಡ್ಕೋತೀಯಾ ಮುಂದಿನ ವಾರದಾಗ ಬಡ ಬಡ ರಿಜಿಸ್ಟರ್ ಮದ್ವೆ ಮಾಡಿ ಬಿಟ್ರೆ ಆಗಿ ಹೋಗಕತ್ತಿ ಆತ ಮುಂದಿನ ವಾರದಾಗ ಮಾಡೋಣ ಅಂತ ಮಾಡೋಣ ಅಂತರ ನಡೆಯಂಗಿಲ್ಲ ಭಿಕ್ಷಿಕ್ಕಿ ಕಳಿಸ್ತೇನೆ ಕಳ್ಸೋಕ್ಕಾಗಲ್ಲ ನನ್ನ ಮಗಳ ಆಕಿಗೊಂದು ತಲೆ ನಕ್ಲೇಸ್ ಒಂದು ಅರ್ಧ ತಲೆ ಕಿವ್ಯಾನು ಆಗ್ಬೇಕು ಆಮೇಲೆ ಹುಡುಗೊಂದು ಉಂಗ್ರ ಒಂದು ಉಂಗ್ರ ಅಲ್ಲ ಹುಡುಗಿ ಹುಡುಗಿ ಈಕಿಗೆ ಅವರು ತರ್ತಾರೆ ಹುಡುಗೊಂದು ಅರ್ಧ ತಲೆ ಉಂಗ್ರ ಒಂದು ಚೈನ್ ಆಗ್ಬೇಕು ಒಂದು ಜೋಡಿ ಯಾರಿ ಬೆವಂಗ ಒಂದು ಚಲೋ ಸೀರೆ ಈಕಿಗೆ ತರಬೇಕು ಈಕಿಗ್ ಸೀರಿ ಅವ್ರ ತರ್ತಾರ ಅವಂಗ ಅರ್ಬಿ ನಾವ್ ತರ್ಬೇಕು ಹ್ಮ್ ಆಗ್ಲಿ ಅಲ್ಲ ಬಂಗಾರದ ರೇಟ್ ಕೇಳಿಯ ನೀನ್ ಎಪ್ಪತ್ ಸಾವಿರ ರೂಪಾಯಿ ಆಗಿತ್ಲೆ ಒಂದು ತೊಲಿಗೆ ಈಗ ಎರಡು ಒಂದು ಮೂರು ಮೂರುವರೆ ತೊಲಿಯರ ಬೇಕೀಗ ಎಲ್ಲ ಅಂದ್ರು ತಾಳಿ ಒಂದು ತಾಳಿ ನಮ್ದು ಒಂದು ತಾಳಿ ಅವ್ರದ್ದು ಎಲ್ಲ ಕೂಡ ಹಿಡಿದು ಒಂದು ಮೂರು ಮೂರುವರೆ ತೊಲಿ ಬೇಕು ದೇವ್ರಿ ಮೂರುವರೆ ತೊಲಿ ಅಂದ್ರೆ ರೊಕ್ಕ ಇಷ್ಟ ಗೊತ್ತಾ ಈಗ ಎಪ್ಪತ್ತು ಎಪ್ಪತ್ತು ಒಂದು ದೀಡ್ ಲಕ್ಷ ಏನಿಲ್ಲ ಅಂದ್ರು ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ಬೇಕೀಗ ಬರೀ ಬಂಗಾರಕ್ಕೆ ಹ್ಮ ಮತ್ತೇನಾರ ಸಣ್ಣ ಪುಟ್ಟ ಖರ್ಚಾದ್ರೆ ಮತ್ ಅದ ಬೇರೆ ರೊಕ್ಕ ಎಲ್ಲಿಂದ ತರೋದು ಇಷ್ಟು ರೊಕ್ಕ ಅಂತ ಹೆಂಡತಿ ಮಾಡಕ್ಕೆ ರೊಕ್ಕ ಇರ್ತೈತಿ ಕಮ್ ಶೆ ಅಂದ್ರೆ ಎಷ್ಟು ಖರ್ಚು ಆತು ಹೇಳಿರಿ ನೀನು ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿರಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ಬಡ್ಕೊಂಡಿದ್ದು ನಾನು ಬೇಡ ಮಗಳ ಮದುವೆ ಐತಿ ಅದೇ ಮೂವತ್ತು ಸಾವಿರ ಇದಕ್ಕರ ಬರ್ತೈತಿ ಖಾಲಿ ಪಿಲಿ ಅದಕ್ಕೆ ಮುದುಕೆ ಹಾಕೊಂಡಾಳ ಇಕಿಗೆ ಅದಕ್ಕೆ ಸೀರೆ ಮಾಡಿ ಖರ್ಚು ಮಾಡ್ತೀರಿ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತೀರಿ ನೀವು ಹೇಗೆ ಹಾಯ್ ನಾನು ನೋಡ್ತಾ ಇದೇನಿ ಏನು ನಾನೇನು ಬಿಟ್ಟು ಬಂದಿದ್ದಾಗ ಏನೂ ಮಾಡಿ ಏನಾ

ಬಾಯಿ ಮುಚ್ಕೊಂಡಿದ್ದಿ ಚಲೋ ಆಯ್ತು ನನ್ನ ಹೆಸರು ಒಳ್ಳೊಳ್ಳು ಒಳ್ಳೆ ನಿನ್ನ ಜಗಳದಾಗ ತಗೊಂಡಿ ಮತ್ತು ನಿನ್ನ ಬಿಡದಲ್ಲ ಮತ್ತೆ ಹೇಳ್ತಾ ಕೇಳ ಬಾಳೆ ನಾಟಕ ಮಾಡಿದ್ರೆ ಏನೇ ಮದ್ವೆ ಹೆಂಗೆ ಆಗತ್ತೆ ಅಂತ ಗೊತ್ತಲ್ಲ ಏನೇ ಭಾಳ ಹಾರಾಡಿದ್ರೆ ಮದ್ವಿನೇ ಆಗಲ್ಲ ಮತ್ತೆ ಅಂದಾರ್ದಿ ಮಾತನಾ ಆದರೂ ಅಂತ ಅದೀನಿ ಯಾಕ ನೀನು ಸೊಪ್ಪು ಮುರಿಯಾಕ ಸುಮ್ಮನಿದ್ದೆ ಇದ್ದಂಗೆ ನಾಟಕ ಮಾಡ್ತಾಳೆ ನಂಗೆ ಗೊತ್ತಿತ್ತು ಇಕೆ ಇಂಥಾಗ ಏನೋ ಮಾಡ್ತಾಳೆ ಅಂತೇಳಿ ಹಾಗೆ ಮಾಡಕತ್ತಾಳೆ ಏ ಬಿಡ ಏನೋ ಸಿಟ್ಟಿಗೆ ಒಂದು ಮಾಡ್ತಂದಾಳು ಆಕೆ ಹಂಗೆಲ್ಲ ಮಾಡೋ ಹೆಣ್ಣ ಮಗಳಲ್ಲ ಅದು ಬಿಡು ಈಗ ಮೂರುವರೆ ಲಕ್ಷ ರೂಪಾಯಿ ಹೆಂಗ್ಲೇ ಇದು ಮಾಡೋದು ಹಾಂ ನಿಮ್ಮವ್ವ ನಿನ್ನ ಹೆಸರಿಗೆ ಒಂದು ಹದಿಮೂರು ಗಂಟೆ ಹೊಲ ಹಾಸ್ತೇನೆ ಅಂದಿದ್ಲು ನೆನ್ಪೈತೇನೆ ಹ್ಞೂ ಆ ಹೊಲ ಹಾಸ್ತಾಳೆ ಅಂತ ಕೇಳಿ ಅದನ್ನು ಮಾರಿ ಬೇಕಾರೆ ಮದುವೆ ಮಾಡಿಬಿಡೋಣಂತೆ ನನಗೆ ಬಂದಿದ್ದು ಹೊಲ ಮಾರಿ ಮದ್ವಿ ಮಾಡೋದಾದ್ರೆ ನೀವೇ ಮಾಡ್ಬೇಕನ್ನ ಅಪ್ಪ ಈಗ ಹುಟ್ಟಿಸ್ಬಿಟ್ರೆ ಹುಟ್ಟಿಸ್ಬಿಟ್ಟು ಸಾಲದ ಮದ್ವಿ ನೀವು ಮಾಡ್ಬೇಕು ನಾ ಯಾಕ್ರಿ ನನ್ನ ತವ್ರ ಮನೆಯಿಂದ ತಂದು ಕೊಡ್ಲಿ ಬೇಷದಿರ ಒಟ್ಟು ನೀವು ಅಲ್ಲ ಹಿಂಗೆ ಕೇಳೋಕರ ಧೈರ್ಯ ಹಿಂಗೆ ಬಂತು ನಿಮಗಂತ ಅದೇ ನನಗೆ ವಿಚಿತ್ರ ಆಗಾಕತ್ತೈತಿ ಯಾಕ್ರಿ ಯಾಕಂತ ಕೇಳ ನಾನು ಯಾಕೆ ಕೊಡ್ಬೇಕು ನನ್ನ ತವ್ರ ಮನೆ ವೈದು ಅಂದ್ರೆ ಈಗೇನ ನೀವು ನಿಮ್ಮ ಹೆಂಡತಿ ಜೊತೆಗೆ ನಾನು ನೋಡ್ಕೊಳಕತ್ತೀರಿ ಇದ್ದಿದ್ದೊಂದು ಮಾಡಿ ಮದುವೆ ಮಾಡಿ ಇಂದಾಗಡೆ ಆಮೇಲೆ ನಿಂದಿರ್ಬೇಕಂತ ಮಾಡಿರ ಸುಮ್ಮನೆ ನನಗೆ ವಾದ ಮಾಡಕ್ಕೆ ಹೋಗ್ಬೇಡ್ರಿ ನೂರ ಎಂಟು ನಾ ಮಾತ್ರ ಯಾವ ಹೊಲಾನು ಮಾರಕ್ಕೆ ಬಿಡುವುದಿಲ್ಲ ನೀವು ಮದುವೆ ಮಾಡ್ಬೇಕು ಮುಂದ್ ವಾರದಾಗ ಮಾಡ್ಬೇಕು ರೊಕ್ಕ ಇಸ್ಕೊಂಬರ್ರಿ ನಾಳೆ ನಾಡದ್ರಾಗ ಹೋಗಿ ಬಂಗಾರ ತರೋನಂತ ಅದು ಎಲ್ಲಿ ತರ್ತೀರ ನಂಗೆ ಗೊತ್ತಿಲ್ಲ ಈ ಮನಿ ಒತ್ತಿ ಹಾಕ್ರಿ ಏನ್ ಕೆಲ್ಸ ಐತಿ ಇಲ್ಲ ಮಾಡ್ರಿ ಏನ ಈ ಮನಿ ಮಾಡ್ಬೇಕ ಯಾಕ ನನ್ನ ಮನಿ ಮಾರನಕ್ ನೀ ಯಾರ ಎದ್ರ ಸಮನ್ ಮಾಡ್ಬೇಕು ಈ ಮನಿನ ಅಯ್ಯ ಎಷ್ಟು ಜನ

ಅಂತದೆಲ್ಲ ತೆಲಾಗಿದ್ರೆ ತಗದ್ ಬಿಡು ಮೊದಲು ಚಲೋ ಅದ ಹೇಳ ಯಾಕೆ ನನಗೇನ್ ಮಕ್ಕಳಾಗಲ್ಲ ಅಂತ ತಿಳ್ಕೊಂಡೆ ನೀನು ಆಗಾಕತ್ತತಿ ನನ್ನ ಕೂಸಿ ಹುಟ್ಟಿಂದ ಅದು ಈ ಮನಿ ಒಳಗ ಆಡಿ ಬೆಳಿಬೇಕು ನೀನು ಅಷ್ಟೇ ನಿನ್ನ ಮಗಳ ಮದಿ ಮಾಡ ಮಟ ಇಲ್ಲಿರು ನಿನ್ನ ಮಗಳ ಮದಿ ಮಾಡಿದ ಮೇಲೆ ನೀನು ಮೊದಲಿನಿಂದ ಜಗ ಕಲಿ ಮಾಡು ನೆಮ್ಮದಿಯಾಗಿ ಇರಬೇಕಂತ ಆಸೆ ನನಗೆ ನಿನ್ನಂತಕ್ಕೆ ಜೊತೆಗೆ ಕದನ ಮಾಡ್ಕೊಂತ ಮೂರು ಹೊತ್ತು ಜಗಳ ಮಾಡ್ಕೊಂತ ಇರಕ್ಕೆ ನಂಗೆ ಇಷ್ಟ ಇಲ್ಲ ನನಗೂ ಏನು ಇಲ್ಲಿ ಇರಬೇಕಂತ ಇಷ್ಟ ಇಲ್ಲ ಏನ ನಾನು ಹೋಗ್ತೇನೆ ಇಲ್ಲಿದ್ದ ಇಷ್ಟು ದಿನ ನಿನ್ನ ಚಾಕ್ರಿ ಮಾಡಿದ್ದಾತ ಇನ್ನು ಮುಂದಿನ ಹುಟ್ಟು ಖುಷಿಯಿಂದ ಚಾಕ್ರಿ ಮಾಡ್ಕೊಂತಿರಕ್ಕೆ ನನಗೇನು ಆಸೆ ಇಲ್ಲ ಅಷ್ಟೇ

ಈಗ ನೋಡಿ ನೀನು ಅಷ್ಟು ಬೇಕು ಅದು ಬೇಕು ಇದು ಬೇಕು ಅಂತ ಅದಿ ಈಗ ಅಪ್ಪನ್ ಕಡೆ ನೋಡಿದ್ರೆ ರೊಕ್ಕಿಲ್ಲ ಅಷ್ಟು ನೀನು ನೋಡಿದ್ರೆ ಮೂರುವರೆ ಲಕ್ಷ ಆದ್ರೂ ಮಾಡಂತಿ ಆರೂವರೆ ಲಕ್ಷ ಆದ್ರೂ ಮಾಡಂತಹ ಅವ್ರಿಗೆ ಸುಮ್ನೆ ಏನು ಕೊಡಾಕ್ ಆಗಲ್ಲ ಅಂತ ಹೇಳಿದ್ರೆ ಆಗ್ತಿತ್ತು ಅವರು ಏನು ಬಾಯ್ಬಿಟ್ಟು ಏನು ಕೇಳಿರ್ಲಿಲ್ಲ ನೀನೇ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಬಾಯ್ಬಿಟ್ಟು ಮಾತಾಡಿದ್ದೆ ಎಲ್ಲ ಅದನ್ನು ಈಗ ನೋಡು ಅಪ್ಪನ್ ಕಡೆ ರೊಕ್ಕಿಲ್ಲ ಎಲ್ಲಿಂದ ಕೊಡ್ತಿ ಏನವಾ ನೋಡು ಒಟ್ಟ ನನಗೂ ಅದೇ ಗೊತ್ತಾಗ್ಬೋಲ್ತ್ವಾ ನೋಡಂತಡಿ ಇಲ್ಲಿ ಎಲ್ಲರ ಕೇಳ್ತೀನಿ ಸ್ವಲ್ಪ ಕೇಳಿ ಆಮೇಲೆ ಮಾಡ್ಲಿ ಮಾಡಲಿ ನೀರು ಹೆತಿಗೆಲ್ಲ ಮಾಡ್ತಾರ ನಿನಗ ನನಗೆ ಯಾಕೆ ಮಾಡಬಾರ್ದು ಮಾಡ್ಲಿ ಸುಮ್ಮನೀರು ನೀನು ಬಾಯಿ ಮುಚ್ಕೊಂಡು ಅದು ಬೇಡ ಬೇಡ ಅಂದ್ರೆ ಮತ್ತೆ ನೋಡು ಅಪ್ಪನ್ ಕಡೆ ರೊಕ್ಕಿಲ್ಲ ಅಂತ ಬಿಡವ ತಣ್ಣಗೆ ಬಾಯಿ ಮುಚ್ಕೊಂಡು ಚಲೋ ಆತ ಕೊಡ್ಲಿ ನಿಮ್ಮಅಪ್ಪನ ಕಡೆ ಯಾಕೆ ರೊಕ್ಕಿಲ್ಲ ಅದಾವು ಒಂದೇ ಅಂತ ತೆಗೆದಿಟ್ಟನು ಅದನ್ನೇ ಕೊಡ್ತಾನ ಸುಮ್ನೀರು ಹ್ಮ್ ದೇವ್ರೇ ಇವ ಇಬ್ಬರು ಎಂತ ಯಾರನ್ನ ಮಾಡ್ಕೊಳ್ಳೋದು ಸಾಕು ಯಾಕೆ ಬೇಕಪ್ಪ ಅಂತೇನು Y Brent el marco de...